हरे राम। देविया रूप वर्णने माड़ता मुंदिन नाम के बर्तारे कदंब मंजरी क्लुप्त कर्णपूर मनोहर अंत हेळिदारे। ई कदंब पुष्पगळु अंत ಇರುತ್ತೆ। ಆ ಕದಂಬ ಪುಷ್ಪಗಳು ಅಂತಂದ್ರೆ ಒಂದು ನಾವು ಇಲ್ಲಿ ಕಾಣೋದು ಕಷ್ಟ ಇರಬಹುದು, ದೇವಲೋಕದಲ್ಲಿ ಇರತಕ್ಕಂತ ಒಂದು ವಿಧವಾಗಿರತಕ್ಕಂತ ಪುಷ್ಪ ಅಂತ ಹೇಳ್ತೀವಿ। ಈಚಲು ಗಿಡಕ್ಕೆ ಕೂಡ ಇದನ್ನ ತುಂಬಾ ಜನ ಅನ್ವಯ ಮಾಡ್ಕೊತಾರೆ, ಆದರೆ ಈಚಲು ಗಿಡ ಅಲ್ಲ। ಕದಂಬ ಪುಷ್ಪಗಳು ಅಂತಂದ್ರೆ ಇದು ದೇವಲೋಕದಲ್ಲಿ ಇರತಕ್ಕಂತ ಒಂದು ವಿಧವಾಗಿರತಕ್ಕಂತ ಪುಷ್ಪ। ಈ ಕದಂಬ ಪುಷ್ಪಗಳ ಗೊಂಚಲಿನಂತೆ ದೇವಿ ಅದರಿಂದ ಮಾಡಿರತಕ್ಕಂತ ಅದರಂತೆ ಕಾಣುವಂತ ಕರ್ಣಪೂರ ಅನ್ನತಕ್ಕಂತ ಒಂದು ಆಭರಣವನ್ನ ದೇವಿ ಧರಿಸಿ ಅದರಿಂದ ಮನೋಹರವಾಗಿ ಕಾಣಿಸ್ತಾ ಇದ್ದಳಂತೆ ದೇವಿ। ಮನಸ್ಸಿಗೆ ಆನಂದವನ್ನ ಕೊಡ್ತಾ ಇದೆ। ಯಾವ ರೀತಿ ಅಂತಂದ್ರೆ ಆ ಕರ್ಣಪೂರ ಅನ್ನತಕ್ಕಂತ ಆಭರಣ ಏನಿದೆ ಕದಂಬ ಪುಷ್ಪಗಳ ಗೊಂಚಲಿನಿಂದ ಕಾಣಿಸ್ತಾ ಇದೆ। ಇನ್ನೊಂದು ಸ್ವಲ್ಪ ನೋಡ್ತಾ ಮುಂದಕ್ಕೆ ತಾಟಂಗ ಯುಗಲೀಭೂತ ತಪ ನೋಡುಪ ಮಂಡಲ, ದೇವಿ ಎರಡು ವಾಲೆಗಳು ಹಾಕೊಂಡಿದ್ದಾಳಂತೆ। ಯಾವ ರೀತಿ ಇದೆಯಂತೆ ಆ ವಾಲೆಗಳು ಅಂತಂದರೆ, ಮೊದಲು ಇರತಕ್ಕಂತಹ ವಾಲೆಯಲ್ಲಿ ಒಂದು ವಾಲೆಯಲ್ಲಿ ಸೂರ್ಯ ಮತ್ತು ಇನ್ನೊಂದು ವಾಲೆಯಲ್ಲಿ ಚಂದ್ರ ಕಾಣಿಸ್ತಾ ಇದ್ದಾರಂತೆ। ನಾವೇನು ಅರ್ಥ ಮಾಡ್ಕೋಬೇಕು, ನಾವು ಸೂರ್ಯ ಚಂದ್ರರನ್ನ ಏನು ನೋಡ್ತಾ ಇದ್ದೀವಿ, ದೇವಿ ಆ ಸೂರ್ಯಚಂದ್ರರನ್ನೇ ಅವಳ ತಾಟಂಕಗಳಾಗಿ ಮಾಡ್ಕೊಂಡಿದ್ದಾಳಂತೆ। ಅಂತಹ ದೇವಿಯ ಮುಖದ ಕಿವಿಯ ವಾಲೆಯಲ್ಲಿ ಸೂರ್ಯಚಂದ್ರರು ಅಡಕವಾಗಿದ್ದಾರೆ ಅಂತಂದರೆ ದೇವಿಯನ್ನ ಎಷ್ಟು ದೊಡ್ಡ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ। ಸೂರ್ಯಚಂದ್ರರನ್ನ ವಾಲೆ ಮಾಡ್ಕೊಂಡಿರ್ತಕ್ಕಂಥದ್ದಕ್ಕೆ ಕೂಡ ಒಂದು ಮಹತ್ವ ಇದೆ, ಮುಂದೆ ನೋಡ್ತೀವಿ। ಮುಂದಿನ ನಾಮದಲ್ಲಿ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭುವೇ ನಮಃ ಅಂದರೆ ಪದ್ಮರಾಗ ಅಂತಂದರೆ ಅದು ಒಂದು ಮಣಿ। ಆ ಕೆಲವೊಂದು ಶಾಸ್ತ್ರಗಳ ಪ್ರಕಾರ ಕೆಂಪು ಛಾಯೆ ಇರತಕ್ಕಂತಹ ಮಣಿ ಅಂತ ಹೇಳಿರ್ತಕ್ಕಂಥದ್ದು, ಕೆಲವೊಂದು ಹಳದಿ ಛಾಯೆ ಇರತಕ್ಕಂತಹ ಒಂದು ಮಣಿ ಅಂತ ನಮಗೆ ಉಲ್ಲೇಖ ಸಿಗ್ತಕ್ಕಂಥದ್ದು। ಈ ಪದ್ಮರಾಗದ ಮಣಿಯ ಒಂದು ಛಾಯೆ ಯಾವ ರೀತಿ ಇದೆ, ಆ ಒಂದು ಹೊಳಪು ಯಾವ ರೀತಿ ಇದೆ ದೇವಿಯ ಕೆನ್ನೆಗಳದ್ದು ಅಂತಂದರೆ, ಪದ್ಮರಾಗ ಅನ್ನತಕ್ಕಂತಹ ಮಣಿ ಏನಿದೆ ಆ ರತ್ನ ಕನ್ನಡಿಯನ್ನು ತಿರಸ್ಕಾರ ಮಾಡಬೇಕು, ಆ ರತ್ನವನ್ನು ಚೆನ್ನಾಗಿ ಉಜ್ಜಿ ಆ ರತ್ನಕ್ಕೆ ಒಂದು ಹೊಳಪನ್ನು ಕೊಟ್ಟರೆ ಯಾವ ರೀತಿ ಆ ಪದ್ಮರಾಗದ ಆ ಕಾಂತಿ ಅನ್ನತಕ್ಕಂಥದ್ದು ಹೊಳೆಯುತ್ತೆ, ಅದಕ್ಕಿಂತ ಹೊಳೆಯತಾ ಇರತಕ್ಕಂತಹ ದೇವಿಯ ಕೆನ್ನೆಗಳನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ। ಮುಂದಿನ ನಾಮದಲ್ಲಿ ನವವಿದ್ರುಮ ಬಿಂಬಶ್ರೇಣ್ಯ ಕಾರ್ಯರದನಚ್ಛದ, ಆ ವಿದ್ರುಮ ಅಂತಂದರೆ ಹವಳ, ಹೊಸದಾಗಿರ್ತಕ್ಕಂತಹ ಅಥವಾ ಚೆನ್ನಾಗಿ ಅದನ್ನು ಉಜ್ಜಿ ಕಾಂತಿಯನ್ನು ಕೊಟ್ಟಿರತಕ್ಕಂತಹ ಒಂದು ಹವಳ ಯಾವ ರೀತಿ ಇರುತ್ತೆ, ಆರೆಂಜ್ ಬಣ್ಣ ಅಂದರೆ ಸಿಂಧೂರ ಬಣ್ಣ, ಒಂದು ಸ್ವಲ್ಪ ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಸಿಂಧೂರವಾಗಿರ್ತಕ್ಕಂಥ ಬಣ್ಣ, ಆ ಬಣ್ಣ ಆ ಹೊಳಪು ಕೂಡ ದೇವಿಯ ತುಟಿಗಳಲ್ಲಿ ಇರತಕ್ಕಂತಹ ಒಂದು ಹೊಳಪಿನಿಂದ ಧಿಕ್ಕರಿಸಲ್ಪಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ। ಅಂದರೆ ದೇವಿಯ ಒಂದು ತುಟಿಗಳನ್ನು ವಿವರಣೆ ಮಾಡ್ತಾ ಅದನ್ನು ನಾವು ತೋರಿಸ್ತಾ ಆ ಸೌಂದರ್ಯವನ್ನು ವಿವರಣೆ ಮಾಡ್ತಾ ಆ ಹೊಸದಾಗಿರ್ತಕ್ಕಂತಹ ವಿದ್ರುಮ ಆ ಹವಳ ಏನಿದೆ ಅದರ ಕಾಂತಿ ಕೂಡ ಅದರ ಮುಂದೆ ಛೇ ಏನು ಇಲ್ಲ, ಅದೇ ತಿರಸ್ಕಾರ ಮಾಡ್ಕೋತಾ ಇದೆ ದೇವಿಯ ಒಂದು ತುಟಿಗಳನ್ನು ದರ್ಶನ ಮಾಡಿದಂಥ ಹೊಸದಾಗಿರ್ತಕ್ಕಂಥ ವಿದ್ರುಮ, ನಾನು ನನ್ನದೇ ಕಾಂತಿ ಅಂತ ಬಂದಿದ್ದಂಥ ವಿದ್ರುಮ ಕೂಡ ಹೇಳತ್ತಂತೆ ದೇವಿಯ ತುಟಿ ನೋಡಿ ಛೇ ನನಗೆ ಏನು ಕಾಂತಿ ಇಲ್ಲವೇ ಅಂತ। ಈ ರೀತಿ ದೇವಿಯ ತುಟಿಗಳನ್ನು ವಿವರಣೆ ಇಲ್ಲಿ ನೋಡ್ಬೋದಾಗಿದೆ।